हेलो फ्रेंड्स, वेलकम बैक टू मई चैनल। नानु श्रुति। फ्रेंड्स, इवत्तिन ओंदु वीडियो दल्ली ओरगडे स्ट्रीट नल्ली सिगुवंत जिलेबिन मनेनल्ले याव रीतियागि सुलभवागि अष्टे चेन्नागि माड्कोळ्ळोदु अंत नोडोण। बरी नोडोदक्के चेन्नागिद्रु साल्दु अथवा टेस्ट मात्र चेन्नागिद्रु साल्दु, जिलेबिनल्लि एरडु कूड चेन्नागिरबेकु, नोडोदु कूड अंतवागिरबेकु, मत्ते तिन्नोदक्के कूड अष्टे टेस्टियागि चेन्नागिरबेकु। सो इवत्तु अदन्न हेगे माडोदु अंत ईग नोडोण बन्नि। सो मोदलु बौल के नानु एरड कप आगो अस्टु नानु मैदा हिट ना तगोल्ता इदिनी। सी नीव नोड़ता इरबहुदु कप बंदु ई मेजरमेंट नल्ली नानु एरड कप मैदा हिट ना तगोल्तिनी। सो इदक्के नानु इवाग काल चमचदष्टु बेकिंग पौडर, ओंदु काल चमचदष्टु बेकिंग सोडा। बेकिंग सोडा इल्ल अंतंद्रे नीवु अडिगे सोडा कूड यूस माड्बहुदु। बेकिंग सोडा मत्ते अडिगे सोडा एरडु कूड डिफरेंट, बट आद्रे एरडरल्लि नीवु यावुदु आद्रू उपयोगिसिकोबहुदु। स्वल्प फुड कलर, आरेंज कलर बरुत्तल्ल फुड कलर, ना केसरी बात के उपयोगस्तीवल, सो आवंदु फुड कलर ने नानु उपयोगिसिकोळ्ता इदीनि इल्ली। ईग इदिष्टनु फस्ट मिक्स माड्कोळ्ता इदीनि चेन्नागि। ओंदसल चेन्नागि मिक्स माड्कोळ्बेकु, एल्ल हिट्टिगू मिक्स आगबेकु, अष्टु चेन्नागि मिक्स माड्कोळ्बेकु। नंतर इदक्के नावु मोसरुन तेगेदुकोळ्बेकागुत्ते ओंदु अर्ध कप्पष्टु मोसरु। नानु एनु माडिदीनि अंद्रे हिंदिन दिननेने एत्तु नैट् बेळगे माड्ता इरोद्रिंद इदन्न नैट् ईचेने इट्टिद्दे। एप्पागिरुवंत मोसरुने एत्तीचे इट्टु तुंबा चेन्नागि उळि बर्सिबिट्टु नंतर इदक्के हाकोळ्ता इदीनि। ತುಂಬ ಟ್ರೆಡಿಷನಲ್ ಒಂದು ಮೆಥಡ್ ನಲ್ಲಿ ಮಾಡಬೇಕಂತ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ 24 ಅವರ್ಸ್ ಈ ಹಿಟ್ಟನ್ನ ಬಿಟ್ಟು ಹೊರಗಡೆ ನಂತರ ಜಿಲೇಬಿನ ಹಾಕುವಂತದ್ದು ಇರುತ್ತೆ, ಚೆನ್ನಾಗಿ ಹುಳಿ ಬರಸ್ತಾರೆ ಹಿಟ್ಟು। ಬಟ್ ಆದ್ರೆ ನಾವು ಇನ್ಸ್ಟೆಂಟ್ ಆಗಿ ಇದೆ ಈ ತರ ಮಾಡಬೇಕಾದ್ರೆ ಸ್ವಲ್ಪ ಹುಳಿ ಮೊಸರನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ। ಆ ಒಂದು ಜಿಲೇಬಿ ಟೆಕ್ಸ್ಚರ್ ಆಗಿರಬಹುದು ಮತ್ತೆ ಹುಬ್ಬೋ ಅಂತದಾಗಿರಬಹುದು ಎಲ್ಲಾ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ। ಮತ್ತೆ ಇವಾಗ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ನೋಡ್ಕೊಳ್ತಾ ಹಾಕೊಳ್ಳಬೇಕು। ತುಂಬಾ ತೀರಾ ಒಂದೇ ಸಲ ನೀರು ಹಾಕೊಂಡ್ರೆ ತೆಳ್ಳಗಾಗಿ ಹೋಗುತ್ತೆ, ಸೋ ಅದಕ್ಕೋಸ್ಕರ ನೋಡ್ಕೊಳ್ತಾ ಹಾಕೋಬೇಕು। ಕನ್ಸಿಸ್ಟೆನ್ಸಿ ಯಾವ ಹದಕ್ಕೆ ಬರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ। ಚೆನ್ನಾಗಿ ಸ್ವಲ್ಪ ಹೊತ್ತು ಬೀಟ್ ಮಾಡಿ, ಈ ತರ ಬೀಟ್ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಹಿಟ್ಟು ಒಂಥರ ಹೊದಗಬೇಕು, ಆ ತರ ಹಿಟ್ಟು ಪಳಪಳ ಅಂತ ನೀವು ನೋಡ್ತಾ ಇರಬೇಕು। ಆ ತರ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೀಟ್ ಮಾಡಿ, ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಿ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ। ಈ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕೋದು ಏನಂತಂದ್ರೆ ಆ ಜಿಲೇಬಿ ಟೆಕ್ಸ್ಚರ್ ಚೆನ್ನಾಗಿರೋದಕ್ಕೆ ಮತ್ತೆ ಸ್ವಲ್ಪ ಹುಬ್ಬಿ ಬರೋದಕ್ಕೆ। ಸಪೋಸ್ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತ ಅಂದ್ರೆ ನೀವು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಉಪಯೋಗಿಸ್ಕೊಳ್ಬಹುದು, ಮತ್ತೆ ಒಂದು ಕಾಲ್ ಚಮಚದಷ್ಟು ಅಡುಗೆ ಸೋಡಾ ಕೂಡ ಉಪಯೋಗಿಸ್ಕೊಳ್ಬಹುದು। ಸಪೋಸ್ ನಿಮ್ಮ ಹತ್ರ ಏನಾದ್ರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಇಲ್ಲ ಅಂತ ಅಂದ್ರೆ ಇದ್ರೆ ಇದನ್ನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ। ಸ್ಟ್ರೀಟ್ ನಲ್ಲಿ ನಿಮಗೆ ಯಾವ ತರ ಸಿಗತಲ್ಲ ಅದೇ ಒಂದು ಟೆಕ್ಸ್ಚರ್ ಅಲ್ಲೇ ಸಿಗುತ್ತೆ, ನಾನು ನಿಮಗೆ ಮುಂದೆ ತೋರಿಸ್ತೀನಿ। ತುಂಬಾ ಜ್ಯೂಸಿ ಆಗಿ ಬರುತ್ತೆ ಜಿಲೇಬಿ, ನೀವು ನೋಡ್ತಾ ಇರಬಹುದು ಈಗ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅಂತ। ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು, ಇದನ್ನ ಒಂದು 15 ಮಿನಿಟ್ಸ್ ನಾವು ಬಿಡಬೇಕು ಪ್ಲೇಟ್ ನ ಮುಚ್ಚಿಟ್ಬಿಟ್ಟು। ಅಷ್ಟರೊಳಗೆ ನಾವಿವಾಗ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ। ಸಕ್ಕರೆ ಪಾಕಕ್ಕೆ ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆನ ಇಟ್ಬಿಟ್ಟು ಸುಮಾರು ಒಂದು 1/2 ಲೀಟ್ರ್ ಆಗೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ, ನೀವು ನೋಡ್ತಾ ಇರ್ಬೋದು ಸುಮಾರು ಇದು ಒಂದು 1/2 ಲೀಟ್ರ್ ಹಿಡಿಸುತ್ತೆ ಈ ಲೋಟದಲ್ಲಿ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಂತ ಅನ್ಬೋದು। ತುಂಬ ತೀರಾ ಜಾಸ್ತಿನೂ ಪಾಕ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಬಿಕಾಸ್ ತುಂಬ ಮಿಕ್ಕೋಗುತ್ತೆ। ಇದರಲ್ಲಿ ನಾನು ಒಂದು 3 ಕಪ್ ಆಗೋ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ। ಸಕ್ಕರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆದರೂ ಚೆನ್ನಾಗಿರೋದಿಲ್ಲ, ಅದಕ್ಕೆ ಕರೆಕ್ಟಾಗಿ ಸಕ್ಕರೆ ಸ್ವೀಟ್ನೆಸ್ ಕೂಡ ಅಷ್ಟೇ, ಚೆನ್ನಾಗಿದ್ರೇ ಜಿಲೇಬಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ। ಸೊ ಇದಕ್ಕೆ ಒಂದು 3 ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ। ಈಗ ಇದನ್ನು ಪಾಕ ಬರೋದಕ್ಕೆ ಬಿಡೋಣ। ಪಾಕ ಅಂದರೆ ಇದು ಹೇಗಿರಬೇಕು ಅಂದರೆ ತುಂಬ ಹಂಟು ಪಾಕ ಥರ ಬರಬೇಕಷ್ಟೇ, ಎಳೆ ಪಾಕ ಅಂತೀವರಲ್ಲ ಆ ಥರ ಎಲ್ಲ ಬರಬಾರ್ದು। ಏನಕ್ಕೆ ಈ ಪಾಕ ತೆಗೆಯುವಂಥ ಮೆಥಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಈಗ ಫಸ್ಟು ಫುಡ್ ಕಲರ್ ಹಾಕ್ಬಿಡ್ತೀನಿ ಇದಕ್ಕೆ, ಇದಾದ್ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ। ಇದಕ್ಕೆ ಒಂದು 1/2 ಹೋಳಷ್ಟು ನಿಂಬೆಹಣ್ಣಿನ ರಸ ಕೂಡ ಹಿಂಡ್ಕೊಳ್ತಾ ಇದ್ದೀನಿ। ಫುಡ್ ಕಲರ್ ಹಾಕೋದು ಕಲರ್ ಬರೋದಕ್ಕೆ ನಿಂಬೆಹಣ್ಣಿನ ರಸ ಹಾಕೋದು, ಪಾಕ ತುಂಬ ಗಟ್ಟಿ ಆಗದೇ ಇರಲಿ, ಅದ ಕರೆಕ್ಟಾಗಿರಲಿ ಅಂತ ಅನ್ನೋದಕ್ಕೆ ಹಾಕೋದು, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ಎಸ್, ನಾನು ನಿಮಗೆ ಪಾಕದ ಬಗ್ಗೆ ಹೇಳ್ತಾ ಇದ್ದಲ್ವ, ತುಂಬ ಎಳೆ ಪಾಕ ಥರ ಬಂದುಬಿಟ್ರೆ ಜಿಲೇಬಿನ ಇದರೊಳಗೆ ಹಾಕಿದಾಗ ಪಾಕಕ್ಕೆ ಆ ಜಿಲೇಬಿ ಹೋಳಿಗೆ ಇನ್ಫ್ಯೂಸ್ ಆಗೋದಿಲ್ಲ, ಈ ಒಂದು ಸಿರಪ್ ಲಿಕ್ವಿಡ್ ಏನಿರುತ್ತಲ್ಲ ಈ ಶುಗರ್ ಸಿರಪ್ಪು ಅದು ಇನ್ಫ್ಯೂಸ್ ಆಗಲ್ಲ, ಅಂದರೆ ಹೀರ್ಕೊಳ್ಳೋದಿಲ್ಲ ಪಾಕ ಏನಾದರೂ ಗಟ್ಟಿ ಆಯಿತು ಅಂದರೆ। ಸೊ ಅದಕ್ಕೆ ಜಸ್ಟ್ ಅಂಟ ಪಾಕ ಬರಬೇಕು, ನೀವು ಕೈಯಲ್ಲಿ ಒಂದ್ಸಲ ಮುಟ್ ನೋಡಿದ್ರೆ ಜಸ್ಟ್ ಅಂಟು ಬರಬೇಕಷ್ಟೆ, ಎಳೆ ಬಂದ್ರೆ ಅದನ್ನ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಒಂಚೂರು ಅಂಟು ಪಾಕ ತರ ಮಾಡ್ಕೊಳ್ಳಿ, ಎಳೆ ಪಾಕ ಬರಬಾರ್ದು। ಅಂಟು ಪಾಕ ಬಂದ್ರೆ ಕರೆಕ್ಟ್
ಸಾಫ್ಟಾಗಿ ಆಗುತ್ತೆ ಮತ್ತೆ ನಾವು ಜಿಲೇಬಿನ ಇದರೊಳಗೆ ಹಾಕಿದ ತಕ್ಷಣನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜಿಲೇಬಿ ಆ ಶುಗರ್ ಸಿರಪ್ ಇರುತ್ತಲ್ಲ ಚೆನ್ನಾಗಿ ಹೀರ್ಕೊಂಡು ಒಂಥರ ನಾವು ತಿನ್ನಬೇಕಾದ್ರೆ ಒಂಥರ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಒಳಗಡೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿದ್ದು ಒಳಗಡೆ ಎಲ್ಲ ಈ ಸಿರಪ್ ಇರುತ್ತೆ ಒಂಥರ ಅದ್ರ ಮಜಾನೇ ಬೇರೆ ತಿನ್ನಬೇಕಾದ್ರೆ ಸೊ ಅದಕ್ಕೆ ನಾವು ಮಾಡೋಂಥ ಮೆಥಡ್ ಕರೆಕ್ಟ್ ಆಗಿರಬೇಕು ಮತ್ತು ಇನ್ನೊಂದು ಕೆಲವರು ಏನಂತ ಅಂದರೆ ಜಿಲೇಬಿ ಮಾಡಬೇಕಾದ್ರೆ ಹಿಟ್ಟಿಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊತಾರೆ ಕಾರ್ನ್ಫ್ಲೋರ್ ಹಾಕೊಂಡ್ರು ನೀವು ಒಂದು ಕಾಲ್ ಸ್ಪೂನಷ್ಟು ಮಾತ್ರ ಹಾಕೊಳ್ಬೇಕು ಇಲ್ಲಾಂದರೆ ರಬ್ಬರ್ ಥರ ಆಗೋಗುತ್ತೆ ಜಿಲೇಬಿ ಈಗ ನೀವು ನೋಡ್ತಾ ಇರ್ಬೋದು ಈ ಥರ ನಾನು ಜಿಲೇಬಿ ಹಾಕುವಂಥ ಒಂದು ಸಾಸ್ ಬಾಟಲ್ನ ಇಟ್ಕೊಂಡಿದ್ದೀನಿ ಸಪೋಸ್ ನಿಮ್ಮ ಹತ್ರ ಏನಾದರೂ ಸಾಸ್ ಬಾಟಲ್ ಇಲ್ಲ ಅಂತ ಅಂದರೆ ನೀವು ಈವನ್ ಆಲಿನ್ ಕವರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಕೇಕ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಪೈಪಿಂಗ್ ಬ್ಯಾಗ್ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಟಿಪ್ನ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ಆಗಿರಬೇಕು ತುಂಬ ಸಣ್ಣ ಆದರೂ ನೋಡೋದಕ್ಕೆ ಚೆನ್ನಾಗಿರಲ್ಲ ತುಂಬ ದಪ್ಪ ಆದರೂ ಚೆನ್ನಾಗಿರೋದಿಲ್ಲ ಸೊ ಇದು ನನ್ನ ಹತ್ರ ಸಾಸ್ ಬಾಟಲ್ ಇದ್ದಿದ್ದರಿಂದ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನೇನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಒಂದು 15 ಮಿನಿಟ್ಸ್ ಬಿಟ್ಟಿದ್ದೆ ಅದನ್ನೆಲ್ಲ ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕಾರ್ನ್ಫ್ಲೋರ್ ಮಾತ್ರ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ತಕ್ಷಣಕ್ಕೆ ಅದು ಒಂಥರ ಕ್ರಿಸ್ಪಿಯಾಗಿ ಅನಿಸುತ್ತೆ ಬಟ್ ಆದರೆ ನಾನು ಫಸ್ಟ್ ಒಂದ್ಸಲ ಟ್ರಯಲ್ ಮಾಡಿ ಅದನ್ನು ಫೇಲ್ಯೂರ್ ಆದಮೇಲೆ ನಾನು ಇವಾಗ ನೆಕ್ಸ್ಟು ಕರೆಕ್ಟಾಗಿ ಬಂದಮೇಲೆ ನಿಮಗೆ ತೋರಿಸ್ತಾ ಇರೋದು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಕ್ರಿಸ್ಪಿಯಾಗಿರುತ್ತೆ ಅದಾದಮೇಲೆ ಅದು ಒಂಥರ ರಬ್ಬರ್ ಥರ ಆಗೋಗುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟಮೇಲೆ ರಬ್ಬರ್ ಥರ ಆಗೋಗುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಮತ್ತು ಕಾರ್ನ್ಫ್ಲೋರ್ ಜಾಸ್ತಿ ಹಾಕಿದ್ರೆ ಇನ್ನೊಂದೇನಾಗುತ್ತೆ ಅಂದರೆ ಆ ಶುಗರ್ ಸಿರಪ್ಪು ಅದನ್ನು ಒಳಗಡೆ ಎಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಸೊ ಆ ಥರ ಆಗುತ್ತೆ ಅದೊಂದು ಕೇರ್ಫುಲ್ ಆಗಿರಿ ಮತ್ತು ಈಗ ಎಣ್ಣೆ ನಾನು ಕಾಯೋದಕ್ಕಿಟ್ಟಿದ್ದೀನಿ ನೀವು ನಾನು ಪಾತ್ರೆ ನೀವು ನೋಡ್ತಾ ಇರ್ಬೋದು ಪ್ಯಾನು ಅಗಲವಾದಂಥ ಪ್ಯಾನ್ ಇಟ್ಕೊಂಡಿದ್ದೀನಿ ಮತ್ತು ಒಂದು 3/4 ಇಂಚಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೀಡಿಯಮ್ ಆಗಿ ಚೆನ್ನಾಗಿ ಕಾದ್ಮೇಲೆ ನೀವು ಸ್ವಲ್ಪ ಹಿಟ್ಟಾಕಿ ನೋಡಿದೆ ಸೊ ಇವಾಗ ಕರೆಕ್ಟಾಗಿ ಅದ ಬಂದಿದೆ ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಬಂತು ಉಬ್ತಾ ಇದೆ ನೋಡಿ ಹಿಟ್ಟು ಸೊ ಈ ಥರ ಬರಬೇಕು ಜಿಲೇಬಿಗೆ ಸ್ವಲ್ಪ ಉಬ್ಬಿ ಬರಬೇಕು ಇಲ್ಲ ಅಂತಂದ್ರೂ ಜಿಲೇಬಿ ಚೆನ್ನಾಗಾಗೋದಿಲ್ಲ ಅದರೊಳಗಡೆ ಶುಗರ್ ಸಿರಪ್ ಏನಿರುತ್ತಲ್ಲ ಅದು ಹೀರ್ಕೊಳ್ಳೋದೇ ಇಲ್ಲ ಸೊ ನಾವು ಅದಕ್ಕೆ ಪ್ರತಿಯೊಂದು ಒಂದು ಮೆಥಡ್ನೂ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಜಿಲೇಬಿ ಚೆನ್ನಾಗಿ ಬರುತ್ತೆ ಈಗ ಜಿಲೇಬಿ ಹಾಕುವಂಥ ಮೆಥಡ್ ನಿಮಗೆ ತೋರಿಸ್ತಾ ಇದ್ದೀನಿ ಸಿ ಫಸ್ಟ್ ನಾನು ಮಧ್ಯದಿಂದ ಮತ್ತೆ ಸುತ್ಕೊಂಡು ಸುತ್ಕೊಂಡು ಬಂದೆ ಆಮೇಲೆ ಮತ್ತೆ ಅದನ್ನು ಕಟ್ ಮಾಡಿದೆ ನೀವು ಅಬ್ಸರ್ವ್ ಮಾಡಿ ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೀವು ಬಾಂಡ್ಲಿ ಇರುತ್ತಲ್ಲ ಈ ಥರ ಫ್ಲ್ಯಾಟ್ ಆಗಿರೋ ಅಂತದನ್ನೇ ಇಟ್ಕೊಳ್ಬೇಕು ನೀವೇನಾದ್ರು ಗುಂಡು ತರ ಇರೋಂಥ ಬಾಂಡ್ಲಿ ಇಟ್ಕೊಂಡ್ರೆ ಜಿಲೇಬಿದು ಶೇಪ್ ಹೊರಟೋಗುತ್ತೆ ಸೊ ಈ ಥರ ಫ್ಲ್ಯಾಟ್ ಆಗಿರೋದು ಇಟ್ಕೊಂಡು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ಅಂದರೆ ಒಂದು 3/4 ಇಂಚಷ್ಟು ಹಾಕ್ಕೊಂಡ್ರೆ ಸಾಕು ಸೊ ನೀವು ನೋಡ್ತಾ ಇರ್ಬೋದು ಜಿಲೇಬಿ ರೌಂಡ್ ಕೂಡ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ನಿಮಗೆ ಹಾಕ್ಬೇಕಾದ್ರೆ ಒಂದೆರಡು ಹಾಗೆ ಹೀಗೆ ಆಗುತ್ತೆ ಬಟ್ ಆದರೆ ನಿಮಗೆ ಹಾಕ್ತಾ ಒಂದೆರಡು ಹಾಕಿದ್ಮೇಲೆ ನಿಮಗೆ ಕೈ ಚೆನ್ನಾಗಿ ಪಳಗ್ಬಿಡುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಒಂದು ಟ್ರಿಕ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹಾಕಬೇಕು ಅಂತ ಸೊ ತುಂಬ ಚೆನ್ನಾಗಿ ಬಂತು ಈ ಸಲ ನಾನು ಮಾಡಿದಂತೂ ಅದಕ್ಕೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಈ ಸಕ್ಕರೆ ಪಾಕ ಏನಿರುತ್ತಲ್ಲ ಅದು ಬಿಸಿ ಆಗಿದ್ದಾಗಲೇ ನಾವು ಜಿಲೇಬಿನ ತೆಗೆದು ತೆಗೆದು ಆ ಪಾಕದಲ್ಲಿ ಹಾಕ್ಬಿಡ್ಬೇಕು ಜಿಲೇಬಿ ಕೂಡ ಎಣ್ಣೆಯಿಂದ ತೆಗೆದಾಗ ಬಿಸಿ ಇರಬೇಕು ಮತ್ತು ಶುಗರ್ ಸಿರಪ್ ಕೂಡ ಬಿಸಿ ಆಗಿರಬೇಕು ಎರಡು ಬಿಸಿ ಆಗಿದ್ದಾಗಲೇ ಅದರೊಳಗೆ ಹಾಕಿದಾಗ ಆವಾಗ ಚೆನ್ನಾಗಿ ಜಿಲೇಬಿ ಒಳಗೆ ಆ ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಇಲ್ಲ ಅಂದರೆ ಹೀರ್ಕೊಳ್ಳೋದಿಲ್ಲ ಆಮೇಲೆ ಒಂದು 20-30 ಸೆಕೆಂಡ್ಸ್ ತನಕ ನಾವು ಆ ಜಿಲೇಬಿನ ಈ ಪಾಕದಲ್ಲಿ ಬಿಟ್ಟಿರಬೇಕು ತುಂಬ ಹೊತ್ತು ಕೂಡ ಬಿಡಬಾರ್ದು ಪಾಕದಲ್ಲಿ ಒಂದು 20-30 ಸೆಕೆಂಡ್ಸ್ ಬಿಟ್ಟರೆ ಸಾಕು ಈ ಥರ ಮುಳುಗಿಸಿ ಸ್ವಲ್ಪ ಹೊತ್ತು ಆದಮೇಲೆ ಎತ್ತಿಬಿಡಬೇಕು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಬೇಕು ತುಂಬ ಸುಲಭ ಏನಂತ ಅಂದರೆ ಚೆನ್ನಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋಂಥದ್ದು ಬಾಂಡ್ಲಿ ಫ್ಲ್ಯಾಟ್ ಆಗಿರಬೇಕು ಮತ್ತು ಇನ್ನೊಂದು ಸಿರಪ್ ಕರೆಕ್ಟಾಗಿರಬೇಕು ಆದ ಮತ್ತು ಇನ್ನೊಂದು ಏನಂತಂದರೆ ನಾವು ಜಿಲೇಬಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿರಬೇಕು ಅಷ್ಟೆ ಅದಿಷ್ಟು ಕರೆಕ್ಟಾಗಿದ್ದರೆ ನಮಗೆ ಜಿಲೇಬಿ ಪಕ್ಕ ಚೆನ್ನಾಗಿ ಬರುತ್ತೆ ಸ್ಟ್ರೀಟ್ನಲ್ಲಿ ಸಿಗೋ ಥರನೇ ಇರುತ್ತೆ ನಾನು ಇವಾಗ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಸುಮಾರು 1 ಕಪ್ 2 ಕಪ್ ಮೈದಾ ಹಿಟ್ಟು ಹಾಕಿದ್ರೆ ನಿಮಗೆ ಒಂದು 45-50 ಜಿಲೇಬಿಗಳು ಆಗೋಗುತ್ತೆ ನಾನೊಂದು ಚಿಕ್ಕ ಪ್ಲೇಟ್ನಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ ಈಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಸೌಂಡ್ ಕೂಡ ನೀವು ನೋಡ್ತಾ ಇರ್ಬೋದು ಸೊ ಈಗ ಕಟ್ ಮಾಡಿದ್ರೆ ಹೊರಗಡೆ ನೋಡಿ
ಕ್ರಿಸ್ಪಿ ಆಗಿದೆ, ಒಳಗಡೆ ಎಷ್ಟು ಸಾಫ್ಟ್ ಆಗಿ ಒಂಥರ ಜ್ಯೂಸಿ ಜ್ಯೂಸಿ ಆಗಿದೆ. ಹೇಗೆ ನೋಡಿ ಜ್ಯೂಸ್ ಹೇಗೆ ಬರ್ತಾ ಇದೆ ಅಂತ ಆ ಸಕ್ಕರೆ ಪಾಕದ್ದು. ಸೊ ಈ ಥರ ಇದ್ರೆ ಅಷ್ಟೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಜಿಲೇಬಿ ಮಾಡೋದು ಅಂತ ಸುಲಭವಾಗಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಐ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.